ಹಾಯ್ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವಿದ್ದೀವಿ ಹೈದರಾಬಾದ್ನಲ್ಲಿ. ನಾವಿವತ್ತು ಹೋಗ್ತಾ ಇದ್ದೀವಿ ಗೋಲ್ಕೊಂಡ ಫೋರ್ಟ್. ಎಸ್, ಗೋಲ್ಕೊಂಡ ಫೋರ್ಟ್ ಅಂತ ಇದ್ದಂಗೆ ನಿಮ್ಮೆಲ್ರಿಗೂ ಒಂದು ಅಚ್ಚರಿಯಾದ ವಿಷಯ ಹೇಳ್ತೀನಿ. ಕೋಹಿನೂರ್ ಡೈಮಂಡ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲ? ಎಸ್, ಆ ಕೋಹಿನೂರ್ ಡೈಮಂಡ್ ಪತ್ತೆಯಾಗಿದ್ದು ಈ ಗೋಲ್ಕೊಂಡ ಫೋರ್ಟಲ್ಲೇ. ಇಲ್ಲಿಂದನೇ ಕೊಳ್ಳೆ ಹೊಡೆದು ಲಂಡನ್, ಅಂದರೆ ಬ್ರಿಟಿಷರು ತೊಗೊಂಡು ಹೋಗಿತ್ತು. ಇಲ್ಲಿ ಡೈಮಂಡ್ಗಳನ್ನೆಲ್ಲ ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತಾಯಿದ್ರು. ಇಲ್ಲಿಂದ ಇಲ್ಲಿ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ, ಬನ್ನಿ. ಸೊ ಗೋಲ್ಕೊಂಡ ಫೋರ್ಟ್, ಆ್ಯಂಡ್ ಇಲ್ಲಿ ಗೈಡ್ ಚಾರ್ಜಸ್ ಏನಿದೆ ಅಂತಾನೆ, ಫುಲ್ ಟೂರ್ಗೆ 1000 ಇದೆ, ಶಾರ್ಟ್ ಟೂರ್ಗೆ 750. ಸೊ ನನ್ನ ಕಡೆಯಿಂದ ಎಲ್ರಿಗೂ ಹಾಯ್. ಸೊ ಮೈ ಬಡ್ಡೀಸ್, ಓಕೆ ಬನ್ನಿ ನೋಡಿ ಎಷ್ಟು ಹ್ಯೂಜ್ ಆಗಿದೆ ಅಂತಂದರೆ ಈ ಫೋರ್ಟು. ಇದನ್ನು ಫುಲ್ ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋದಕ್ಕೆ, ತುಂಬ ದೊಡ್ಡದಾಗಿದೆ. ಸೊ ಎಂಟ್ರಿ ಫೀಸ್ ಎಲ್ಲ ಇಲ್ಲಿದೆ. ವಿಡಿಯೋ ಕ್ಯಾಮ್ರಾಗೆ 25 ರುಪೀಸ್ ಕೊಟ್ಟು ಪೇ ಮಾಡಿದ್ವಿ. ಡೈಮಂಡ್ ಅಂದರೆ ಯಾರಿಗೆ ಇಷ್ಟ ಅಲ್ಲ ಹೇಳಿ. ಸ್ಪೆಷಲಿ ನನ್ನ ಬರ್ತ್ ಸ್ಟೋನ್ ಬಂದ್ಬಿಟ್ಟು ಡೈಮಂಡೇ. ಆ ಡೈಮಂಡ್ನ ಮೈನಿಂಗ್ ಮಾಡ್ತಾ ಇದ್ದ ಜಾಗ ಗೋಲ್ಕೊಂಡ ಫೋರ್ಟ್. ಸೊ ಮೇನ್ ಗೇಟ್ ಹತ್ರ ಎಂಟರ್ ಆಗ್ತಾ ಇದ್ದೀವಿ ಇವಾಗ. ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲ. ಅವಾಗಿನ ಕಾಲದಲ್ಲೇ ಇಷ್ಟು ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಲೇ ಎಷ್ಟು ವರ್ಷ ತೊಗೊಂಡಿರಬಹುದು ಇದೆಲ್ಲನೂ ಕಟ್ಟೋದಕ್ಕೆ. ಇವಾಗೆಲ್ಲ ಒಂದೊಂದು ಮನೇನ ಒಂದು 6 ತಿಂಗಳಿಂದ 1 ವರ್ಷದಲ್ಲಿ ಕಟ್ಟು ಮುಗಿಸ್ಬಿಡ್ತಾರೆ. ಸೊ ನನಗೆ ಈ ಜಾಗ ತುಂಬ ಇಷ್ಟ ಆಯಿತು. ಸೊ ಒಂದು ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹತ್ತಿ ಹೋಗಿಬಿಟ್ಟು ಪೋಸ್ ಕೊಡ್ತಾ ಇದ್ದೀನಿ. ಇದಕ್ಕೆ ಎಂಟ್ರಿ 25 ರುಪೀಸ್ ಇದೆ, ಫಾರಿನರ್ಸ್ ಆದರೆ 300 ರುಪೀಸು. ನೋಡಿ ಎಂಟರ್ ಆಗ್ತಾ ಇದ್ದ ಹಾಗೆ ನೀವು ಒಂದು ಮ್ಯಾಜಿಕ್ನ ನೋಡಬಹುದು. ಅದು ಏನಪ್ಪ ಅಂತ ಅಂದರೆ, ಗೋಲ್ಕೊಂಡ ಅಂತಂದರೆ ಕೊಂಡ ಅಂದರೆ ಬೆಟ್ಟ ಅಂತ. ಸೊ ಗೋಲ್ಕೊಂಡ ಫೋರ್ಟ್ ಅಂತ ಹೇಳ್ತಾರೆ. ಇದನ್ನು ಕಟ್ಸಿದವರು ಕುತುಬ್ ಶಾಹಿ ಅನ್ನೋರು. ನಿಜ ನಾನು ಈ ಪ್ಲೇಸ್ ನೋಡ್ತಿದ್ರೆ ಎಷ್ಟು ಒಂಥರ ಥ್ರಿಲ್ ಆಗ್ತಿದ್ದೀನಿ ಅಂತಂದರೆ, ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಹಳೆ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಮಾಡೋ ಬಿಲ್ಡಿಂಗ್ ಹೇಗಿರುತ್ತೆ ಅಲ್ಲ. ಇಷ್ಟು ದೊಡ್ಡ ಕೋಟೆ ಕಟ್ಟಿದ್ದಾರೆ, ಇವ್ರು ಎಷ್ಟು ಸುಸ್ತಾಗ್ತಿದೆ ಗೊತ್ತಾ? ತುಂಬ ಬಿಸಿಲು ಬೇರೆ ಇದೆ. ಇದು ಇಲ್ಲಿಂದ ಅಲ್ಲಿವರೆಗೂ ರೀಚ್ ಮಾಡ್ಬೇಕಂದ್ರೆ ಈಸಿನಾ? ನಾನು ಕಾಣಿಸ್ತೀನಿ ಗುರು. ಬಟ್ ಸೂಪರ್, ಇಷ್ಟು ದೊಡ್ಡ ಕಟ್ಟಡ ಕಟ್ಟಬೇಕು ಅಂತಂದ್ರೆ ನಾನು ರೆಡಿ ಕಟ್ಟಬೇಕು. ಗ್ರಾನೈಟ್ ಗುಡ್ಡದ ಮೇಲೆ ಅಂತಂದ್ರೆ ಎಷ್ಟು ಕಷ್ಟ ಅಲ್ವಾ? ಅದೆಷ್ಟು ಕಷ್ಟ, ನಾವು ಅಲ್ಲಿ ಹೋಗಿ ರೀಚ್ ಆಗ್ಬೇಕಾದ್ರೆ ಇನ್ನೂ ಕಷ್ಟ. ಮನೆ ಯಾವ ಕಡೆ ರೂಟು? ಈ ಕಡೆ ಅಂತ ಅನ್ಸುತ್ತೆ, ಮನೆಗೆ ಹೋಗೋಣ. ಇಷ್ಟು ಗುಹೆಗಳಿದೆಯಲ್ಲ, ಓ ಇಲ್ಲಿ ಕ್ಲ್ಯಾಪ್ ಮಾಡಿದ್ರೆ ಸೌಂಡ್ ಬರಲ್ಲ, ಬಟ್ ವಾವ್, ಇಲ್ಲಿ ಒಂದು ಇಲ್ಲಿ ನಿಮಿಷ ಒಂದು ಚಿಕ್ಕ ಹೋಲ್ ಇದೆ ಇಲ್ಲಿ. ಇಲ್ಲಿ ಏನ್ ವ್ಯೂ ಇದೆ ನೋಡಿ, ವಾವ್ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ. ಸೂರ್ಯ ಅಲ್ಲಿದೆ, ಇಲ್ಲಿ ಸೂರ್ಯ ಇಲ್ಲೇ ಇದೆ. ವಾವ್, ಒಂದು ಫೋಟೋ ಕ್ಯಾಪ್ಚರ್ ಮಾಡಿ. ಯಾರಾದರೂ ಇದ್ದೀರಾ? ಒಬ್ಳೆ ಭಯ ಆಗ್ತಾ ಇದೆ ನನಗೆ, ತುಂಬ ಚೆನ್ನಾಗಿದೆ. ಆದರೆ ಇಷ್ಟಿಷ್ಟು ದೊಡ್ಡ ಕೋಟೆಗಳನ್ನ ಕಟ್ತಿದ್ರಲ್ಲ, ಎಲ್ಲ ಯಾವುದಕ್ಕೂ ಡೋರ್ಸ್ ಇಲ್ಲ, ವಿಂಡೋ ಇಲ್ಲ, ಹೇಗಿರ್ತಾ ಇದ್ರು? ಒಂದು ಐಡಿಯಾ ಕೂಡ ನಂಗೆ ಸಿಗ್ತಾ ಇಲ್ಲ ಯಾವ ಥರ ಅಂತ. ಓ ನೋಡಿ, ಇವರಿಬ್ಬರು ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ನಾನು ಫೋಟೋಸ್ ತೆಗೆಸ್ಕೊಂಡ್ರೆ ತುಂಬ ಫೋಟೋಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀರಾ? ಇನ್ನೊಂದು ಲೈಟಿಂಗ್ ಬರ್ತಿದೆ, ತುಂಬ ಚೆನ್ನಾಗಿದೆ. ಪ್ಲೀಸ್ ನನ್ನ ಡೌಟ್ ಏನೋ ಕ್ಲಿಯರ್ ಮಾಡ್ತೀರಾ? ಇಷ್ಟು ದೊಡ್ಡ ಕೋಟೆ ಇದೆ, ಯಾವ್ದಕ್ಕೂ ಡೋರ್ಸ್ ಇಲ್ಲ, ವಿಂಡೋಸ್ ಇಲ್ಲ, ಹೆಂಗ್ ಇದ್ರೆ ಸುಮ್ನೆ? ಹಾಗೇನಾ, ಕಾಂಪೌಂಡ್ ಇರುತ್ತಲ್ಲ ಮನೆಗೆ ಆ ತರ? ಸಿಕ್ಕಾಬಿಡ ಸಿಲಿ ಕ್ವೆಶನ್ಸ್ ಗಳಿದೆ, ಸಿಲ್ಲಿ ಅಂತ ಅನ್ಕೋಬೇಡಿ. ಏನು ಕಾಣಿಸ್ತಾನೆ?
we suffer. Hadoobe, 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 ek tujhe main yahan. Nodi, try maadi. ಇಲ್ಲಿ ಪ್ರತಿಯೊಂದು ಫ್ರೇಮ್ಸ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇನ್ಸ್ಟಾಗ್ರಾಮ್ಗೆ ಒಂದಿಷ್ಟು ರೀಲ್ಸ್ ಮಾಡಿದೆ. ಆ ರಿಸಲ್ಟ್ನ ಇಲ್ಲಿ ಪೋಸ್ಟ್ ಕೂಡ ಮಾಡಿದ್ದೀನಿ ನೋಡಿ. ಬೇಗ ಅಲ್ಲೋಗ್ ರೀಚ್ ಆಗ್ಬೇಕು ಇವಾಗ. ನಡೀರಿ ನಡಿ. ಲಿಫ್ಟ್ ಇಲ್ವಾ? ಲಿಫ್ಟ್ ಮೇಲೆ ಲಿಫ್ಟ್ ಲಿಫ್ಟ್. ಏ ಯಾವ ಇವೆಲ್ಲ, ಎಲ್ಲಿಂದ ಕರ್ಕೊಂಡ್ ಬರ್ತೀರಾ ಇವ್ರನ್ನ? ಬೆಂಗಳೂರು ಲಿಫ್ಟ್ ಅಂತ. ಓಕೆ ಲೆಟ್ಸ್ ಗೋ. ಬೈದ್ರ ನಮ್ಗೆ ರಮ್ಮ ಬೈಯೋರು ಇಲ್ಲಿ. ಇದೆಲ್ಲ ಫಿರಂಗಿಗಳು ಅವಾಗ ಯುದ್ಧ ಮಾಡೋ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ರು. ಎಲ್ಲ ಬಹುಶಃ ಸೈನಿಕರು ನಿಂತ್ಕೊಳ್ತಾ ಇದ್ರು ಅನ್ಸುತ್ತೆ ಕೋಟೆನ ಕಾವಲಿಗೆ. ಬಹುಶಃ ಅಲ್ಲ, ಎಲ್ಲ ನಿಂತ್ಕೊಳ್ತಾ ಇದ್ರು. ಎಷ್ಟು ಚೆನ್ನಾಗಿದೆ. ಇದೇನಿದು ಕಬ್ಬಿಣನ? ಏನಿದು ಕಲ್ಲು? ನಿಮಿಷ ಜಾಗ ಬಿಡಿ. ಬ್ರೇಕ್ ಆಗಿರೋದ? ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತಲ್ಲ. ಇಲ್ಲಿ ಕ್ಲೋಸ್ ಆಗಿದೆ ಅನ್ಸುತ್ತಲ್ಲ. ಇದು ಆಕ್ಚುಲಿ ರಿಮೂವಬಲ್. ಓಕೆ, ರಿಮೂವಬಲ್ ಬಟ್ ಫುಲ್ ಎಲ್ಲ ಲೋಡ್ ಮಾಡಿ ಅಲ್ಲಿಂದ ಕೆನೋನ್ ಬಾಲ್ಸ್ ಅಲ್ಲಿಂದ ಲೋಡ್ ಮಾಡ್ತಾರೆ. ಸೊ ಈ ಕ್ಯಾಪ್ ತೆಗೆದು ಒಳಗಡೆ ಇದ್ ಮಾಡಿ ಪಂಜ್ ಬರುತ್ತಲ್ಲ, ಪಂಜಿನ ಹತ್ತಿಸ ತಕ್ಷಣ ಫೈರ್ ಆಗುತ್ತೆ. ಓ ಸೂಪರ್. ಇದಿನ್ನೂ ಹೈಟ್ ಹೋಗುತ್ತೆ. ಇನ್ ಗೈಡ್ ಅಲ್ಲ, ದರ್ಶನ್ ಇದು. ಅಡ್ಡ ಬಂದವರಿಗೆ ಕೇಳ್ಕತ ನಾಟಕ ಬಂದು. ಸಿಕ್ಕಾಪಟ್ಟೆ ಹೈಟ್ ಇದೆ, ಸ್ಟೆಪ್ಸ್ ಗಳು ಕೂಡ. ಹೈದರಾಬಾದ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಅಂತ ಅಂದ್ರೆ ಚಾರ್ಮಿನಾರ್, ಗೋಲ್ಕೊಂಡ ಫೋರ್ಟ್, ಚೌಮಹಲ್ ಪ್ಲೇಸ್. ಅದ ನೆಕ್ಸ್ಟ್ ಹೋಗ್ತೀವಿ, ಅದ್ರಲ್ಲಿ ತೋರಿಸ್ತೀನಿ. ಇಷ್ಟು ಮೇಲ್ಗಡೆ ಹತ್ತಿದೀವಿ ಇವಾಗ. ಟಾಪ್ ವ್ಯೂ ನೋಡ್ಬೋದು ನೀವು. ಸೀರಿಯಸ್ ಸುಸ್ತಾಗ್ತಾ ಇದೆ. ತುಂಬಾ ದೊಡ್ಡ ಫೋರ್ಟ್ ಇದು, ಸ್ಟೆಪ್ಸ್ ಕೂಡ ತುಂಬಾ ಹೈಟ್ ಅಲ್ಲಿದೆ. ಹತ್ತಿ ಹತ್ತಿ ಸುಸ್ತಾಗ್ತಿದೆ. ಇನ್ನೂ ಅಷ್ಟಿದೆ. ಕಾಣಿಸ್ತಿದ್ಯಾಲಷ್ಟು ದೂರ ಹೋಗ್ಬೇಕು. ಕಾಣಿಸ್ತಾ ಇಲ್ಲ. ವಾವ್, ಇಲ್ಲ ಆಂಜನೇಯ, ಆಂಜನೇಯನ ಕೆತ್ತನೆ ಇದೆ ಇಲ್ಲಿ. ಬಟ್ ಏನಿದೆ ಗೊತ್ತಾಗ್ತಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಬಂದ್ ಮಾಡಿದ್ದಾರೆ. ಓಮ್ ಅಂತಿದ್ಯಾ? ಕ್ಯಾರಿ ಮಾಡೋಕ್ಕಾಗಲ್ಲ, ಫೋರ್ಟ್ ಹತ್ತಬೇಕು ಅಂತ ಅಂದ್ಬಿಟ್ಟು ನೀರು ಕೂಡ ತಂದಿಲ್ಲ. ಚಿಕ್ಕಬಡ ನೀರು ಬೇಕು ಅನ್ನಿಸ್ತದೆ. ಡಿಹೈಡ್ರೇಟ್ ಆಗ್ತಿದೆ ಬಾಡಿ. ಇನ್ನಷ್ಟು ದೂರ ಹೋಗ್ಬೇಕು. ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಇಡೀ ಹೈದರಾಬಾದೇ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ವ್ಯೂ. ಒಂದಿಷ್ಟು ದೂರ ಹತ್ತಾ ಇದ್ದೀವಿ, ಅಗೇನ್ ರಿಲ್ಯಾಕ್ಸ್ ಮಾಡ್ತಿದ್ದೀವಿ. ಬಿಕಾಸ್ ತುಂಬ ಕಷ್ಟ ಇದೆ. ಕಷ್ಟ ಅಂತಂದರೆ ತುಂಬ ಬಿಸಿಲು ಕೂಡ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ನೀರು ಬೇಕು ಅನ್ನಿಸ್ತಿದೆ, ಅದಕ್ಕೋಸ್ಕರ ಬಾಡಿನ ಫುಲ್ಲು ಡಿಹೈಡ್ರೇಟ್ ಮಾಡ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ತುಂಬ ಸ್ಲೋ ಮಾಡ್ತಿದ್ದೀನಲ್ವಾ. ಓಕೆ, ಅದಕ್ಕೋಸ್ಕರ ರಿಲ್ಯಾಕ್ಸ್ ಮಾಡಿ ಹೋಗ್ತಾ ಇದ್ದೀವಿ. ರೀಚ್ ಆಗಿ ಇನ್ನೇನು ಸ್ವಲ್ಪ ದೂರ ಅಷ್ಟೇ ಇರೋದು. ಕಾಣಿಸ್ತಿದೆಯಾ ಟಾಪಲ್ಲಿ? ಎಸ್, ಅಷ್ಟೇ. ಬೀಗ ಬೀಗ ಹೋಗೋಣ. ಓಕೆನಾ? ಲೆಟ್ಸ್ ರನ್, ಕಮ್ ಆನ್, ಲೆಟ್ಸ್ ರನ್ ಗೈಸ್. ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ದರ್ಶನ್, ಸುಮುಖ, ವಿನಿ, ಟೈರ್ಡ್ ಆಗ್ತಿದ್ಯಾ? ಸುಸ್ತಾಗ್ತಿದ್ಯಾ? ಆಗ್ತಿದೆ ಅಲ್ಲ. ಸೊ ನನಗೆ ಮಾತ್ರ ಅಲ್ಲ, ನಿಮ್ಗೂ ನೀರ್ಬೇಕು ಅನ್ನಿಸ್ತಿದ್ಯಾ? ನೀವು ಟೈರ್ಡ್ ಆಗ್ತಿದ್ಯಾ? ನಿಮ್ಗೆ
ಬಿದ್ದಿದೆ ಅಲ್ಲಿ ಆಗೋಯ್ತು. ಇನ್ನೇನು ಸ್ವಲ್ಪ ದೂರ ಗೇಟ್ ಬಂದ್ ಮಾಡಿದಾರ ಎಲ್ಲ ಕಡೆ. ಓ, ಇಲ್ಲಿ ಎಷ್ಟೊಂದು ಪಾರಿವಾಳಗಳನ್ನ ನೋಡ್ಬೋದು. ವೈಟಾ ಇಲ್ಲಿಯೇ, ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆಯಾ ಪಿಜಿನ? ಆಲ್ಮೋಸ್ಟ್ ಗೋಪುರ ಕಾಣಿಸ್ತಿದೆ. ಸೊ ನಿಯರ್ ಬೈ ನೀರಿದೆ ಅಲ್ಲಿ. ಓ ಮೈ ಗಾಡ್, ಅಟ್ಲೀಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಅಲ್ಲಿ ವಾಟರ್ ಇದೆ ಬಟ್ ಆದರೆ ತುಂಬ ನೀರು ಕ್ಲೀನಾಗಿಲ್ಲ, ತುಂಬ ಗಲೀಜಾಗಿದೆ ಅನ್ನಿಸ್ತು. ಅಲ್ಲೇ ಫೇಸ್ ವಾಶ್ ಮಾಡಿ ಅಲ್ಲೇ ಎಲ್ಲ ಸ್ಪಿಟ್ ಮಾಡ್ತಾ ಇದ್ದಾರೆ. ಹೆಚ್ಚು ನೀರು ಸಿಗ್ತಲ್ಲ ಅಂತ ಖುಷಿಯಾಗಿದ್ದೆ ನಾನು. ಇಟ್ಸ್ ಓಕೆ, ಮೇಲೇನಾದರೂ ಸಿಗ್ಬೋದು. ಓ, ದೇವಸ್ಥಾನ ಇದೆ. ಓ, ಜಗದಾಂಬ ಟೆಂಪಲ್ ಅಂತ ಒಂದು ದೇವಸ್ಥಾನ ಇದೆ ಇಲ್ಲಿ. ಫೈನಲಿ ರೀಚ್ ಆದ್ವಿ ಪ್ಲೇಸ್ಗೆ. ಅಲ್ಲಿ ಏನೋ ಇರೋ ಥರ ಕಾಣಿಸ್ತಾ ಇದೆ. ನೀರು ಸಿಗ್ಬೋದಾ ನೋಡೋಣ. ರೀಚ್ ಆಗಿದ್ವಿ ಬಟ್ ಇನ್ನೂ ಸ್ವಲ್ಪ ಒಳಗಡೆ ಹೋಗಬೇಕು. ಮರುಗಾಡಲ್ಲಿ ಜೀವ ಬಂದಂಗೆ ಆಗ್ತದೆ, ನೀರು ಸಿಗ್ತಿದೆ ಅಂತ ನಾವು ಆಯಿತು. ಕೊನೆಗೆ ರೀಚ್ ಆದಮೇಲೆ ಇಲ್ಲಿ ನೀರು ಸಿಕ್ಕಿದೆ, ತೊಗೊಂಡು ಕುಡಿತೀನಿ. ಬಾ, ನಿಜ ಜೀವ ಬಂದಂಗೆ ಆಗ್ತಿದೆ. ಎಲ್ಲಿ ರಾಜಾರಾಣಿ? ಇದ ರಾಜಾಪುರ ರಾಣಿ ಹೆಸರು ದಿವಾನಿ ಆಮ್ ದಿವಾನಿ ಖಾಸ್. ಇದು ಎಸಿ ವೆಂಟಿಲೇಷನ್, ಇದು ಇಲ್ಲಿಂದ ಗಾಳಿ ಬರ್ತಾ ಇತ್ತು. ಸೆವೆನ್ ಟೂಮ್ಸ್ ಅಂತಾರ, ಸೆವೆನ್ ಟೂಮ್ಸ್ಗಳನ್ನ ಇಲ್ಲಿಂದ ನೀವು ನೋಡಬಹುದು. ಬಟ್ ಇನ್ನೂ ಒಂದು ಡೌಟ್ ನನಗೆ, ಇಲ್ಲಿ ಡೋರ್ಸ್ ಇಲ್ಲಿದೆ, ವಿಂಡೋಸ್ ಎಲ್ಲ ಇದೆ, ಬಟ್ ಅದಕ್ಕೆ ಯಾವುದು ಕ್ಲೋಸ್ ಆಗಿಲ್ಲ. ಹೇಗೆ ಇಲ್ಲಿ ರಾಜಾರಾಣಿ ಇರ್ತಾ ಇದ್ರು ಅನ್ನೋದು ತುಂಬ ದೊಡ್ಡ ಡೌಟ್ ಇದೆ ನನಗೆ, ಅರ್ಥ ಆಗ್ತಾ ಇಲ್ವಲ್ಲ. ಪೋಖಿರಿ ಮತ್ತೆ ವಾಂಟೆಡ್ ಎಲ್ಲ ಮೂವಿ ಎಲ್ಲ ಇಲ್ಲೇ ಶೂಟ್ ಮಾಡಿದ್ದು. ಈ ಪ್ಲೇಸ್ ಇಲ್ಲಿ ಏನ್ ನಾವು ಬಂದಿದೀವೋ, ಈ ಪ್ಲೇಸ್ ಬಂದ್ಬಿಟ್ಟು ದರ್ಬಾರ್ ಹಾಲ್. ಇದು ದಿವಾನೆ ಹಮ್ ದಿವಾನೆ ಖಾಸ್ ಅಂತ ಹೇಳ್ತಾರೆ ಇದನ್ನ. ಇಷ್ಟು ಹೊತ್ತು ನಾನು ರಾಜಾರಾಣಿ ಮೇಲಿರ್ತಾರೆ, ಅವ್ರ ಬೆಡ್ರೂಮ್ ಎಲ್ಲಿರುತ್ತೆ ಅನ್ಕೊಂಡು ಬಂದೆ. ಆಕ್ಚುಲಿ ರಾಜಾರಾಣಿ ಎಲ್ಲಿದ್ದಾರೆ ಅಂತಂದ್ರೆ, ಅಲ್ಲೊಂದು ಟ್ರ್ಯಾಕ್ಟರ್ ಕಾಣಿಸ್ತಿದ್ಯಾ ನನಗೆ ಕಾಣಿಸ್ತಿಲ್ವಲ್ಲ, ನಿಂತಿದ್ದೆ. ಇಲ್ಲಿ ಇಲ್ಲಿದೆಯಲ್ಲ, ಸೊ ಇಲ್ಲಿದೆಯಲ್ಲ, ಇಲ್ಲಿ ರಾಜಾರಾಣಿ ಬೆಡ್ರೂಮ್ ಇದ್ದಿದ್ದು. ಇಲ್ಲಿ ಪಬ್ಲಿಕ್ಗಳು ಬಂದು ಅವಾಗ ಇವಾಗಲ್ಲ ತುಂಬ ಹಿಂದಿನ ಕಾಲದಲ್ಲೇ ಬಂದು ಎಲ್ಲನೂ ತೊಗೊಂಡು ಹೋಗಿದ್ದಾರೆ ಅಂತ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದರು ನಮಗೆ. ಸೊ ಇಲ್ಲಿ ಏನು ಕಾಣಿಸ್ತಿದೆ ಈ ವ್ಯೂ, ಇದೆಲ್ಲನೂ ಫಿಲ್ಮ್ ನಗರ್ ಅಂತ ಹೇಳ್ತಾರೆ ಹೈದರಾಬಾದಲ್ಲಿ. ಆ್ಯಂಡ್ ಇದೆಲ್ಲ ಎಲ್ಲ ಕಾಣಿಸ್ತಿರೋದೆಲ್ಲ ಜುಬ್ಲಿ ಹಿಲ್ಸ್, ಬಂಜಾರ ಹಿಲ್ಸ್ ಅಂತ ಫಿಲ್. ಇಲ್ಲಿ ಹೈದರಾಬಾದಲ್ಲಿರೋ ಸೆಲೆಬ್ರಿಟೀಸ್ ಎಲ್ಲ ಇಲ್ಲೇ ಇರೋದು, ಮೂವೀಸ್ ಎಲ್ಲ ನಡೆಯೋದೆಲ್ಲ ಇಲ್ಲೇ ಫಿಲ್ಮ್ ನಗರಲ್ಲಿ. ಯಾರು, ಪುನೀತ್ ಸರ್? ಪುನೀತ್ ರಾಜ್ಕುಮಾರ್ ಸರ್. ಓಕೆ, ಅಪ್ಪು ಚಲೋ ಮಾತಾಡ್ಯಾರ, ಬೆಸ್ಟ್ ಮಾತಾಡ್ಯಾರ. ಅವ್ರ ಮನುಷ್ಯ ಯಾರು ಇಲ್ಲ ಇಲ್ಲಿ. ತುಂಬಾ ಖುಷಿ ಆಯ್ತು ಹೈದರಾಬಾದ್ ಬಂದು ಕೂಡ ಅಪ್ಪು ಸರ್ ಬಗ್ಗೆ ನೀವು ಮಾತಾಡಿದ್ದು. ನಮ್ಮವ್ರು ಕರ್ನಾಟಕದವ್ರು ಬಂದಾರ. ಸೊ ದಿಸ್ ಇಸ್ ದ ಎಂಟೈರ್ ವ್ಯೂ. ಇದು ಇಲ್ಲಿ ದರ್ಬಾರ್ ಹಾಲ್ ಇತ್ತು, ಮೀಟಿಂಗ್ ನಡೀತಾ ಇತ್ತು. ಇಲ್ಲಿ ಕೆಲವು ಪರ್ದೆಗಳನ್ನ ಕಟ್ತಾ ಇದ್ರು ಅಂತ ಹೇಳಿದ್ರು. ಸೊ ಗೋಲ್ಕಂಡ ಫೋರ್ಟ್ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಇಲ್ಲಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಹಾಕ್ತೀನಿ, ಹಾಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು.
ನೋಡಿ ಇಲ್ಲಿ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಇಲ್ಲಿ ನಾವೇನು ನೋಡ್ತಾ ಇದೀವೋ ಇದು 240 ಕೆಜಿ ಇದೆ. ಈಗ ಗೌರ್ಮೆಂಟ್ ಕೆಲಸ ಅಂತಂದರೆ ಎಷ್ಟು ಸೇಫ್ ಅಂತ ಹೇಗೆ ಥಿಂಕ್ ಮಾಡ್ತಾರೋ ಅದೇ ರೀತಿ ರಾಜನ ಹತ್ರ ಕೆಲಸ ಮಾಡಬೇಕು ಅಂತಂದರೆ ಒಂದು ಶಕ್ತಿ ಪ್ರದರ್ಶನ ಇರ್ತಿತ್ತು. ಇಲ್ಲಿ 240 ಕೆಜಿ ಕಲ್ಲನ್ನು ಒಂದು ಕೈಯಲ್ಲಿ ಒಬ್ಬ ಮನುಷ್ಯ ಮಾತ್ರ ಎತ್ತಬೇಕಾಗಿತ್ತು. ಬಟ್ ಇಲ್ಲಿ ಇಬ್ಬರು ಟ್ರೈ ಮಾಡ್ತಿದ್ದಾರೆ. ಇಟ್ಸ್ ವೆರಿ ಟಫ್ ಅಂತ ನಾನು ಹೇಳ್ತೀನಿ, ತುಂಬ ಇಂಪಾಸಿಬಲ್ ಅಂತ ಹೇಳ್ತೀನಿ. ಬಟ್ ಆಗಿನ ಕಾಲದಲ್ಲಿ ಎಷ್ಟು ದೊಡ್ಡ ದೊಡ್ಡ ಪೈಲ್ವಾನ್ಗಳಿದ್ರು ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೈನಿಂಗ್ ಆಫ್. ಟಾಟಾ.